ಶುರುವಾಗುತ್ತೆ ಭಾರತದ ಎಕನಾಮಿಕಲ್ ಗ್ರೋತ್ ಇನ್ನು ಆರಂಭದಲ್ಲಿ ಭಾರತಕ್ಕೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಅಷ್ಟಾಗಿ ಮನ್ನಣೆ ಇರಲಿಲ್ಲ ಇನ್ನು ಸತತವಾಗಿ ಸುಮಾರು 300 ವರ್ಷಗಳ ಕಾಲ ಬ್ರಿಟಿಷರು ಆಳಿ ನಂತರ ಬಿಟ್ಟು ಹೋದ ದೇಶವಾಗಿದ್ರಿಂದ ಇದೊಂದು ಆಗಷ್ಟೇ ಹುಟ್ಟಿದ ದೇಶ ಅನ್ನೋ ಹಾಗೆ ಪ್ರಪಂಚದ ಅನೇಕ ದೇಶಗಳು ನಮ್ಮನ್ನ ನೋಡ್ತಿದ್ವು ಯಾವುದೇ ದೇಶ ಬೆಳೆದು ನಿಲ್ಲಬೇಕು ಅಂದ್ರೆ ಆ ದೇಶದ ಎಕನಾಮಿಕ್ ಗ್ರೋತ್ ಆಗಬೇಕು ಆಗಿನ ಕಾಲಘಟ್ಟಕ್ಕೆ ಭಾರತದ ಒಟ್ಟು ಪಾಪ್ಯುಲೇಷನ್ನ ಮುಕ್ಕಾಲು ಭಾಗ ಅಗ್ರಿಕಲ್ಚರ್ ಅನ್ನೇ ಅವಲಂಬಿಸಿದ್ರಿಂದ ದೇಶದ ಆರ್ಥಿಕತೆ ಹಿಂದುಳಿದಿತ್ತು ಆಗಿನ ಲಿಟರಸಿ ರೇಟ್ ಕೇವಲ 14% ಇತ್ತು ಎಷ್ಟೋ ದೇಶಗಳು ಭಾರತದ ಮೇಲೆ ಏಳೋಕೆ ಸಾಧ್ಯನೇ ಇಲ್ಲ ಅನ್ನೋ ಹಾಗೆ ನೋಡಿದ್ವು ಇನ್ನು 1950 ಟು 60 ರಲ್ಲಿ ಭಾರತ ಈ ರೀತಿಯ ಕಷ್ಟದ ದಿನಗಳನ್ನು ನೋಡ್ತಾ ಇತ್ತು ಇದೆಲ್ಲವೂ ಸರಿಯಾಗಬೇಕು ಅಂದ್ರೆ ಇಂಡಿಯಾದ ಎಕನಾಮಿ ಮೇಲೆ ಇಡಬೇಕಿತ್ತು ಅದಕ್ಕಾಗಿ ಆಗಿನ ರಾಜಕೀಯ ವ್ಯಕ್ತಿಗಳು ಹಿರಿಯರು ಸಾಕಷ್ಟು ಪ್ರಯತ್ನ ಶುರು ಮಾಡಿದ್ರು ಮೊದಲಿಗೆ ಎಕನಾಮಿಕಲ್ ಡೆವಲಪ್ಮೆಂಟ್ ಗೆ ಒಂದಷ್ಟು ಸ್ಟ್ರಾಟಜಿಗಳನ್ನು ಪ್ಲಾನ್ ಮಾಡಿದ್ರು ರಷ್ಯಾ ಮಾದರಿಯ ಎಕನಾಮಿಕಲ್ ಸ್ಟ್ರಾಟಜಿಗಳನ್ನು ನಮ್ಮ ದೇಶದಲ್ಲೂ ಇಂಪ್ಲಿಮೆಂಟ್ ಮಾಡಲಾಯಿತು ಆಗಿನ ಕಾಲಕ್ಕೆ ಇಂಡಸ್ಟ್ರೀಸ್ ಎಕನಾಮಿಕಲ್ ಗ್ರೋತ್ ಗೆ ಹೆಚ್ಚು ಪ್ರಭಾವ ಬೀರ್ತಿತ್ತು ಅದಕ್ಕಾಗಿ ಇಂಡಿಯಾದಲ್ಲೂ ಹಲವಾರು ಬಗೆಯ ಇಂಡಸ್ಟ್ರೀಸ್ ಆರಂಭ ಮಾಡಬೇಕು ಅನ್ನೋ ತಯಾರಿ ನಡೆಸಲಾಯಿತು ಅದರಂತೆ ಸ್ಟೀಲ್ ಕೆಮಿಕಲ್ಸ್ ಮೆಷಿನ್ಸ್ ಅಂಡ್ ಟೂಲ್ಸ್ ಲೋಕೋಮೋಟಿವ್ಸ್ ಹೀಗೆ ಹಲವಾರು ಇಂಡಸ್ಟ್ರೀಸ್ ಗಳು ಮೇಲೆ ಏಳೋದಕ್ಕೆ ಶುರು ಮಾಡಿದ್ವು ಇದು ಕುಸಿದು ಕೂತ ಭಾರತನ ಮೇಲೇಳೋಕೆ ಸಹಾಯ ಮಾಡಿತು ಇದೆಲ್ಲ ಆಗೋ ಹೊತ್ತಿಗೆ ಪಾಕಿಸ್ತಾನ ಅಮೆರಿಕದ ಸಹಾಯ ಕೋರಿತು ಹಾಗೂ ಅಮೆರಿಕ ಬೆಂಬಲವಾಗಿ ನಿಲ್ಲೋ ಯೋಜನೆ ಮಾಡಿತು ಆಗ ಭಾರತದ ಬೆಂಬಲವಾಗಿ ನಿಂತಿದ್ದು ರಷ್ಯಾ ಯಾವಾಗ ರಷ್ಯಾ ಭಾರತದ ಜೊತೆ ನಿಲ್ಲುತ್ತೋ ಆಗ ಇದ್ದಕ್ಕಿದ್ದಂತೆ ಇಲ್ಲಿನ ಬಿಸ್ನೆಸ್ ದೊಡ್ಡದಾಗಿ ಬೆಳೀತಾ ಹೋಗುತ್ತೆ ಮಿಲಿಟರಿ ವಿಭಾಗದಲ್ಲೂ ರಷ್ಯಾ ಅನೇಕ ರೀತಿಯ ಸಹಾಯ ಮಾಡಿದಷ್ಟೇ ಅಲ್ಲದೆ ಇಲ್ಲಿನ ಇಂಪೋರ್ಟ್ ಎಕ್ಸ್ಪೋರ್ಟ್ ವ್ಯವಹಾರಗಳು ಬೆಳೆಯೋದ್ರಲ್ಲಿ ವಿಶೇಷ ಪಾತ್ರ ವಹಿಸುತ್ತೆ ಇನ್ನು ಇಂಜಿನಿಯರಿಂಗ್ ಗೂಡ್ಸ್ ಡ್ರಗ್ಸ್ ಫಾರ್ಮಾಸಿಟಿಕಲ್ಸ್ ಅಷ್ಟೇ ಅಲ್ಲದೆ ಆರ್ಗ್ಯಾನಿಕ್ ಹಾಗೂ ಇನ್ಆರ್ಗ್ಯಾನಿಕ್ ಕೆಮಿಕಲ್ಗಳನ್ನ ಇಂಡಿಯಾದಿಂದ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡೋದರ ಮೂಲಕ ಇಲ್ಲಿನ ಬಿಸ್ನೆಸ್ ದೊಡ್ಡ ಮಟ್ಟದಲ್ಲಿ ಬೆಳೆಯೋ ಹಾಗೆ ಮಾಡುತ್ತೆ ರಷ್ಯಾ ಯಾವಾಗ ಇದೆಲ್ಲ ಆಗೋಕೆ ಪ್ರಾರಂಭ ಆಗುತ್ತೋ ಆಟೋಮೆಟಿಕಲಿ ಇಂಡಿಯನ್ ಎಕಾನಮಿ ಬೆಳೆಯೋದಕ್ಕೆ ಶುರು ಆಗುತ್ತೆ ಆ ಹೊತ್ತಿಗಾಗಲೇ ಲಿಟರಸಿ ರೇಟ್ ಕೂಡ ಇಂಪ್ರೂವ್ ಆಗಿರುತ್ತೆ ಮತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಇಂಡಿಯಾ ತಲೆ ಎತ್ತಿ ನಿಂತಿರುತ್ತೆ ಇನ್ನು ಇದೇ ಸಮಯಕ್ಕೆ ಟೆರರಿಸಂ ನಕ್ಸಲಿಸಂ ನಂತಹ ಕೆಲವು ಸಮಸ್ಯೆಗಳು ತಲೆ ಎತ್ತಿರುತ್ತೆ ಆದರೂ ದೇಶದ ಬೆಳವಣಿಗೆ ನಿಲ್ಲದೆ ಮುಂದುವರೆಯುತ್ತಿರುತ್ತೆ ಇದೆಲ್ಲ ಆಗೋ ಹೊತ್ತಿಗೆ 1990ರಿಂದ ಈಚೆಗೆ ಭಾರತದ ಎಜುಕೇಷನ್ ಸೆಕ್ಟರ್ ಬಿಸ್ನೆಸ್ ಸೆಕ್ಟರ್ ಅಗ್ರಿಕಲ್ಚರ್ ಎಲ್ಲವೂ ಬೆಳೆದು ದೊಡ್ಡದಾಗಿರುತ್ತೆ ಅನೇಕ ಇನ್ವೆನ್ಷನ್ಸ್ ಅನೇಕ ಅಚೀವ್ಮೆಂಟ್ಸ್ ಹೊಸ ಹೊಸ ಎಕ್ಸ್ಪೆರಿಮೆಂಟ್ಸ್ ವಿನೂತನ ಡಿಸ್ಕವರೀಸ್ ಹೀಗೆ ಸಾಕಷ್ಟು ಅಭಿವೃದ್ಧಿ ಕಾಣ್ತಾ ಇಂಡಿಯಾ ಡೆವಲಪಿಂಗ್ ರಾಷ್ಟ್ರಗಳ ಸಾಲಲ್ಲಿ ಭದ್ರವಾಗಿ ನಿಲ್ಲುತ್ತೆ ಅಲ್ಲಿಂದ ಇಲ್ಲಿಗೆ ಭಾರತದ ಬೆಳವಣಿಗೆ ಹೀಗೆ ಸಾಗ್ತಾ ಬಂದಿದೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹೇಳಿ ಸ್ಟೇಟಸ್ ನಲ್ಲಿ ಇಂಡಿಯನ್ ಫ್ಲಾಗ್ ಹಾಕೊಂಡು ಒಂದು ದಿನದ ದೇಶಾಭಿಮಾನಿ ಆಗೋಕ್ಕಿಂತನೂ ನಮ್ಮ ದೇಶ ನಡೆದು ಬಂದಿರೋ ದಾರಿಯನ್ನ ಒಮ್ಮೆ ಹಿಂತಿರುಗಿ ಪ್ರತಿಯೊಬ್ಬರು ನೋಡಬೇಕು ಇತಿಹಾಸ ಸಾಕಷ್ಟಿದೆ ಸ್ವಲ್ಪ ಸಮಯದಲ್ಲಿ ಅಲ್ಪವಾಗಿ ಎಷ್ಟನ್ನು ಹೇಳಬಹುದೋ ಅಷ್ಟನ್ನ ಹೇಳಿದೀವಿ ಇದಕ್ಕೂ ಮೀರಿ ನಮ್ಮ ದೇಶ ಅನೇಕ ಕೊಡುಗೆ ಕೊಟ್ಟಿದೆ ಆಗ್ಲೇ ಹೇಳಿದಾಗೆ ಪ್ರತಿಯೊಬ್ಬರು ನಮ್ಮ ಭಾರತದ ಇತಿಹಾಸ ತಿಳ್ಕೊಬೇಕು ಆಗ್ಲೇ ಪ್ರಜೆಗಳಾಗಿ ಸಾರ್ಥಕತೆ ಕಾಣೋದು